ಇದರ ರಹಸ್ಯ ಅಂತ ಏನೂ ಇಲ್ಲ. ಮೊದಲನೇ ಬಾರಿನೂ ಕೂಡ ನಮ್ಮ ರಾಜ್ಯದ ಎಲ್ಲ ಮುಖಂಡರು, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪಜಿಯವರು, ನಮ್ಮ ರಾಷ್ಟ್ರೀಯ ಎಲ್ಲ ಮುಖಂಡರು ಕೂಡ ನಮ್ಮ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು. ಅದನ್ನು ಇಲ್ಲಿವರೆಗೂ ಕೂಡ ಬಹಳಷ್ಟು ಸಮರ್ಪಕವಾಗಿ ಮತ್ತು ಪ್ರಾಮಾಣಿಕವಾಗಿ ಮಾಡುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಹಾಗೆಯೇ ಈ ಬಾರಿನೂ ಕೂಡ, ಎರಡನೇ ಬಾರಿನೂ ನಾನು ಡೆಲ್ಲಿಗೆ ಹೋಗಿರೋದು ಅಂತಂದರೆ ನಾನು ನನ್ನ ಇಲಾಖೆಯ ಕೆಲಸಕ್ಕೆ ಅಂಥೇಳಿ ನಾನು ಹೋಗಿದ್ದೆ. ಅಷ್ಟು ಅಲ್ಲಿಯ ಈ ಒಂದು ಪರಿಸ್ಥಿತಿ ಆಗಿರೋದ್ರಿಂದ ಅಲ್ಲಿನೇ ನಾನು ನಿಂತಿದ್ದೆ. ಇವತ್ತು ಬೆಳಗ್ಗೆ ನನಗೆ ಸನ್ಮಾನ್ಯ ಮುಖ್ಯಮಂತ್ರಿಜಿಯವರು ಫೋನ್ ಮಾಡಿದರು. ಮತ್ತು ಈ ಬಾರಿನೂ ಕೂಡ ನಮ್ಮ ಎಲ್ಲ ರಾಷ್ಟ್ರೀಯ ಮತ್ತು ನಮ್ಮ ರಾಜ್ಯದ ಎಲ್ಲ ಮುಖಂಡರು ಕೂಡ ಒಂದು ಒಳ್ಳೆ ಕೆಲಸ ಮಾಡಿರುವಂತಹ ಒಂದು ನಿಟ್ಟಿನಲ್ಲಿ ಮತ್ತು ಪಕ್ಷದ ಸಂಘಟನೆಯಿಂದನೂ ಕೂಡ ನಾನು ಬಂದಿರೋದ್ರಿಂದ ಈ ಒಂದು ವಿಶ್ವಾಸವನ್ನು ಇಟ್ಕೊಂಡು ನನಗೆ ಎರಡನೇ ಬಾರಿ ಕೂಡ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ನಾನು ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಇನ್ನು ಮುಂದೆ ಕೂಡ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನದ ಮುಖಾಂತರ ನಾನು ರಾಜ್ಯಕ್ಕೆ ನಮ್ಮ ಎಲ್ಲ ಮುಖಂಡರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಇವತ್ತು ನಾನು ಬರೋದಕ್ಕೆ ತಡ ಆಗಿತ್ತು, ಆದರೆ ಜೀರೋ ಟ್ರಾಫಿಕ್ ಇದೆ ಅಂಥೇಳಿ ನನಗೂ ಕೂಡ ಗಮನದಲ್ಲಿ ಇರಲಿಲ್ಲ. ಇಲ್ಲಿ ಏರ್ಪೋರ್ಟಿಂದ ಹೊರಗಡೆ ಬಂದು ನಾನು ಕಾರಲ್ಲಿ ಕೂತ್ಕೊಂಡು ಮುಂದೆ ಬಂದಾಗ ನನಗೆ ಗೊತ್ತಾಯಿತು ಈ ರೀತಿ ಆಗಿದೆ ಅಂಥೇಳಿ. ಯಾಕಂದರೆ ಇಲ್ಲಿ ಪ್ರಮಾಣ ವಚನಕ್ಕೆ ಸರಿಯಾದ ಟೈಮಿಂಗ್ ಬರಬೇಕಾಗಿತ್ತು. ಅದು ನಾನು ಮುಂದೆ ಬಂದ ನಂತರ ಆ ವಿಷಯ ಗೊತ್ತಾಗಿತ್ತು. ಆದರೆ ಇದು ಮೊದಲೇ ಗೊತ್ತಾಗಿದ್ರೆ ನಾನು ಬೇಡ ಅಂತಾನೆ ಹೇಳ್ತಾ ಇದ್ದೆ. ನಿಮ್ಮ ಬದಲಿಗೆ ಬೇರೆ ಮಹಿಳಾ ಕೋಟಾದಲ್ಲಿ ಬೇರೆಯವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಆಗ್ರಹ ಇತ್ತು. ಇದರ ಬಗ್ಗೆ ನಾನು ಏನು ಕೂಡ ಹೇಳೋದಿಲ್ಲ. ಈಗ ನನ್ನ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನದಿಂದ ಮತ್ತು ನಾನು ಮಾಡಿರುವಂತಹ ಒಳ್ಳೆ ಸೇವೆಯಿಂದ ನನಗೆ ಈ ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಮುಂದುವರಿಸಿಕೊಂಡು